ಸೀತಾಪುರ ಅನ್ನುವ ಗ್ರಾಮದಲ್ಲಿ ಸಾವಿತ್ರಿ ಅನ್ನುವ ಒಬ್ಬಟ್ಟಿ ಮಹಿಳೆ ಇದ್ಲು. ಅವಳು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ಲು. ಅವಳ ಮಗಳು ಚಾಂದಿನಿನ ಗವರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದು ಓದಿಸ್ತಾ ಇದ್ಲು. ತಾಯಿಗೆ ಆರೋಗ್ಯ ಸರಿಯಿಲ್ಲ ಅಂತ ತಿಳ್ಕೊಂಡು ನೋಡಕ್ಕೆ ಬಂದ್ಲು ಚಾಂದಿನಿ. ಮಗಳನ್ನ ನೋಡಿದ ತಕ್ಷಣ ಸಾವಿತ್ರಿಯ ಅನಾರೋಗ್ಯ ಎಲ್ಲೋ ಹಾರಿಹೋಯ್ತು. ಚೆನ್ನಾಗಿದ್ಯಾ ಮಗಳೇ ಹಾಗಂತ ಪ್ರೀತಿಯಿಂದ ಕೇಳಿದ್ಲು ಸಾವಿತ್ರಿ. ಚೆನ್ನಾಗಿದ್ದೀನಮ್ಮ, ಯಾಕಮ್ಮ ಬೇಜಾರು ಮಾಡ್ಕೊಳ್ತಿದ್ಯಾ? ನಾನಿನ್ನ ನೋಡೋದಕ್ಕೆ ಬಂದಿದ್ದೀನಲ್ವಾ? ಹಾಗಂತ ಚಾಂದಿನಿ ತನ್ನ ತಾಯಿಯ ಕಣ್ಣೀರನ್ನು ಒರೆಸಿ ಅವಳು ಅಳಕ್ಕೆ ಶುರು ಮಾಡಿದ್ಲು. ನನ್ನ ಕಣ್ಣೀರನ್ನು ಒರೆಸಿ ನೀನ್ ಯಾಕಮ್ಮ ಕಣ್ಣೀರ್ ಇಡ್ತಾ ಇದ್ಯಾ? ನಾನ್ ಮತ್ತೆ ಏನಮ್ಮ ಮಾಡೋದು? ನಿನ್ನ ಅಷ್ಟು ದೂರ ಕಳ್ಸಿರೋದು, ಚೆನ್ನಾಗಿ ಓದಿ ನಿನ್ನ ಸ್ವಂತ ಕಾಲಲ್ಲಿ ನೀನಿಲ್ಲೋದಕ್ಕೆ ತಾನೇ ಮಗಳೇ. ನಾನ್ ಇಲ್ಲೇ ಇದ್ರು ನನ್ ಕಾಲಲ್ಲೇ ನಾನ್ ನಿಲ್ತೀನಮ್ಮ. ಬೇಕಾದ್ರೆ ನೋಡು, ಇವಾಗ್ಲೂ ಕೂಡ ನನ್ ಕಾಲಲ್ಲೇ ನಾನ್ ನಿಂತಿದ್ದೀನಿ. ಆ ಕಾಲಲ್ಲೇ ನಾನು ಕೂತ್ಕೊಳ್ತೀನಿ ಕೂಡ, ಬೇಕಾದ್ರೆ ನೋಡು. ಹಾ ಹಾ, ಈ ಮಾತಿಗೆ ಏನು ಕಡಿಮೆ ಇಲ್ಲ. ನಿನ್ ಕಾಲಲ್ಲಿ ನೀನು ನಿಲ್ಲೋದು ಅಂದ್ರೆ ನಾನ್ ಕೊಟ್ಟಿರೋ ಕಾಲಲ್ಲಿ ನಿಲ್ಲೋದಲ್ಲ ಮಗಳೇ. ಚೆನ್ನಾಗಿ ಓದಿ ನಾಳೆ ಒಂದು ಒಳ್ಳೆ ಉದ್ಯೋಗಕ್ಕೆ ಸೇರ್ಕೊಳ್ಬೇಕು. ಅದನ್ನೇ ನಿನ್ ಕಾಲಲ್ಲೇ ನೀನಿಲ್ಲದು ಅಂತ ಹೇಳ್ತಾರೆ. ಆದ್ರೆ ಅಮ್ಮ, ನೀನು ಓದ್ಲಿಲ್ಲ ಅಂತ ಹೇಳ್ದೆ ಅಲ್ವಾ? ಆದ್ರೆ ಕ್ಲಾಸ್ ಮಾತ್ರ ಚೆನ್ನಾಗಿ ತಗೊಳ್ತಿದ್ಯಾ? ಒಂದ್ ವೇಳೆ ನೀನು ಓದಿದ್ರೆ ಮಾತ್ರ ನನ್ ಕೈಯಲ್ಲಿ ಇವತ್ತು ನಿನಗೆ ಸರಿಯಾಗಿ ಸಿಗುತ್ತೆ ನೋಡು. ಹಾಗೆ ತಾಯಿ ಮಗಳು ಇಬ್ರು ಆ ದಿನ ಅಲ್ಲೇ ಕೂತ್ಕೊಂಡು ತುಂಬಾ ಸಂತೋಷವಾಗಿ ಸುಮಾರು ಹೊತ್ತು ಮಾತಾಡ್ತಾ ಇದ್ರು. ಮರುದಿನ ಬೆಳಗ್ಗೆ ತಾಯಿಗಿಂತ ಮುಂಚೆನೆ ಎದ್ಲು ಚಾಂದಿನಿ. ಟೀ ಇಡೋದಕ್ಕೆ ಹೋಗಿ ಹಾಲ್ ತಗೊಂಡ್ ಬರ್ತೀನಿ ಅಂತ ಹಾಲ್ ಪಾತ್ರೆನ ಹಿಡ್ಕೊಂಡು ಪಕ್ಕದಲ್ಲಿದ್ದ ಸೀತಯ್ಯ ಮನೆಗೆ ಹೋದ್ಲು. ಸೀತಯ್ಯ ಚಿಕ್ಕಪ್ಪ, ಸೀತಯ್ಯ ಚಿಕ್ಕಪ್ಪ. ಅಷ್ಟರೊಳಗೆ ಒಳಗಿಂದ ಸೀತಯ್ಯನ ಹೆಂಡತಿ ಸುಂದರಮ್ಮ ಹೊರಗಡೆ ಬಂದ್ಲು. ಚಾಂದಿನಿನ ನೋಡಿ ಅವಳತ್ರ ಮಾತಾಡಿದ್ಲು, ಹೇಗಿದ್ಯಾ ಅಂತ ಕೇಳಿದ್ಲು. ನಿನಗೆ ಹಾಲ್ ಬೇಕಂದ್ರೆ ಹಾಲ್ ನದಿ ಹತ್ರ ಹೋಗಮ್ಮ. ಸುಂದರಮ್ಮ ಏನ್ ಹೇಳ್ತಿದ್ದಾಳೆ ಅನ್ನೋದು ಚಾಂದಿನಿಗೆ ಅರ್ಥ ಆಗ್ಲಿಲ್ಲ. ಪುನಃ ಕೇಳಿದ್ಲು. ಸುಂದರಮ್ಮ ಪುನಃ, ಹಾಲಿನ ನದಿ ಹತ್ರ ಹೋಗು, ಅಲ್ಲಿ ನಿನಗೆ ಹಾಲ್ ಸಿಗುತ್ತೆ ಅಂತ ಹೇಳಿದ್ಲು. ಊರುಗಳಲ್ಲಿ ನೀರಿನ ನದಿ ಇರುತ್ತೆ, ಈ ಹಾಲಿನ ನದಿ ಹೇಗಿರುತ್ತೆ? ಇದೇನೋ ನನಗ್ ತುಂಬಾ ವ್ಯತ್ಯಾಸವಾಗಿದೆ. ನಾನು ಹೋಗಿ ಅಮ್ಮನ ಹತ್ರ ಕೇಳ್ತೀನಿ ಆ ಹಾಲಿನ ನದಿ ಎಲ್ಲಿದೆ ಅಂತ. ಹಾಗಂತ ಅಂದ್ಕೊಂಡು ಮನೆಗೆ ಬಂದ್ಲು ಚಾಂದಿನಿ. ಅಷ್ಟೊಳಗೆ ನಿದ್ದೆಯಿಂದ ಎದ್ದ ಸಾವಿತ್ರಿ ಹೊರಗಡೆ ಅಂಗಳದಲ್ಲಿ ದೊಡ್ಡ ರಂಗೋಲಿಯನ್ನು ಹಾಕದ್ಲು. ಅಮ್ಮ, ಹಾಲಿಗೋಸ್ಕರ ಹೋದ್ರೆ ಹಾಲಿನ ನದಿ ಹತ್ರ ಹೋಗು ಅಂತ ಹೇಳ್ತಿದ್ದಾರೆ. ಯಾಕಮ್ಮ ಎಲ್ರು ಹಾಗೆ ಹೇಳ್ತಿದ್ದಾರೆ? ಹೌದು, ಈ ಹಾಲಿನ ನದಿ ಅಂದ್ರೆ ಏನಮ್ಮ? ಹಾಲಿನ ನದಿ ಅಂದ್ರೆ ಊರಲ್ಲಿ ಹಸುಗಳನ್ನು ಇಟ್ಕೊಂಡಿರೋರು ಒಂದು ಬೆಟ್ಟದ ಹತ್ತಿರ ಹೋಗಿ ಅಲ್ಲೇ ಹಸುಗಳನ್ನೇ ನಿಲ್ಲಿಸಿ ಹಾಲ್ ಕರೀತಾರೆ. ಅದನ್ನೇ ಹಾಲಿನ ನದಿ ಅಂತ ಹೇಳೋದು. ಅಲ್ಲಿ ಯಾಕೆ ಎಲ್ರು ಅಲ್ಲೇ ಹಾಲ್ನ ಕರಿಬೇಕು? ಅವರು ಚೈತ್ರ ಮಿಲ್ಕ್ ಅವರಂತೆ, ಸ್ವಲ್ಪ ದಿನಗಳ ಮುಂದೆನೆ ಊರೊಳಗೆ ಬಂದಿದ್ದಾರೆ. ಅವ್ರ ಮುಂದ್ಗಡೆನೆ ಹಾಲ್ ಕರೆದು ಅವ್ರ ಹತ್ರ ಕೊಟ್ರೆ ಹಣ ತುಂಬಾ ಹೆಚ್ಚಾಗಿ ಕೊಡ್ತಾರಂತೆ. ಅವಾಗ್ಲಿಂದ ಹಾಲ್ ಕೊಡೋ ಹಸುಗಳನ್ನು ಅವ್ರ ಮುಂದೆನೆ ಕರ್ಕೊಂಡು ಹೋಗಿ ಅವ್ರ ಮುಂದೆನೆ ಹಾಲನ್ನು ಕರೆದು ಅವ್ರ ಹತ್ರ ಕೊಡ್ತಿದ್ದಾರೆ. ಆಮೇಲೆ ಅವ್ರು ಕೊಡೋ ಹಣನ ತಗೊಳ್ತಿದ್ದಾರೆ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗಿ ಹಾಲ್ ತಗೊಂಡ್ ಬರ್ಲಾ? ಇವಾಗ ಹೋದ್ರೆ ಅಲ್ಲಿ ಯಾರು ಇರಲ್ಲಮ್ಮ, ಎಲ್ರೂ ಅವ್ರವ್ರ ಹಸುನ ಕರ್ಕೊಂಡು ಮನೆಗೆ ಹೋಗಿರ್ತಾರೆ. ನಾಳೆ ಬೆಳಿಗ್ಗೆ ಹೋಗ್ಬೋದ್ಬಾ. ಹಾಗೆ ಆ ದಿನ ತಾಯಿ ಮಗಳು ಇಬ್ರು ಮನೇಲಿರೋದ್ರಲ್ಲಿ ಅವ್ರಿಗೆ ಇಷ್ಟವಾದ ಅಡಿಗೆನ ಮಾಡ್ಕೊಂಡು ತುಂಬಾ ಸಂತೋಷವಾಗಿ ಅದನ್ನು ತೃಪ್ತಿಯಾಗಿ ತಿಂದ್ರು. ಆಮೇಲೆ ನದಿಯ ಹತ್ತಿರ ಹೋಗಿ ಹಚ್ಚ ಹಸಿರಾದ ಹೊಲ, ಹರಿಯುತ್ತಿರುವ ನದಿಯನ್ನು ನೋಡಿದ್ರು. ಹಾಗೆ ಊರೆಲ್ಲ ತಿರುಗಾಡಿ ರಾತ್ರಿ ಆದ್ಮೇಲೆ ಮನೆಗ್ ಬಂದ್ರು. ಆಮೇಲೆ ಊಟ ಮಾಡಿ ವಿಶ್ರಾಂತಿ ತಗೊಂಡ್ರು. ಮರುದಿನ ಬೆಳಗಾದ ತಕ್ಷಣ ಹಾಲಿನ ಪಾತ್ರೆಯನ್ನು ತಗೊಂಡು ಚಾಂದಿನಿ ಹಾಲ್ ಕರೆಯುವ ನದಿ ಹತ್ರ ಹೋದ್ಲು. ಅಲ್ಲಿ ಎಲ್ರೂ ಹಸುವಿನ ಹತ್ರದಿಂದ ಹಾಲ್ ಕರೆದು ಜೈತ್ರ ಮಿಲ್ಕ್ ವ್ಯಾನ್ ಅಲ್ಲಿ ಉಯ್ತಾ ಇದ್ರು. ಚಾಂದಿನಿ ಯಾರತ್ರ ಕೇಳಿದ್ರು ಹಾಲ್ ಕೊಡ್ಲೇ ಇಲ್ಲ, ಇಲ್ಲ ಅಂತ ಹೇಳಿದ್ರು. ಚಾಂದಿನಿ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಕಣ್ಣ ಮುಂದ್ಗಡೆನೆ ಅಷ್ಟು ಹಾಲ್ ಕೊಡೋ ಹಸುಗಳು ಇದೆ. ಅಲ್ಲಿ ಸುಮಾರ್ ಜನ ಇದ್ದಾರೆ, ಊರಿನವರು ಕೂಡ ಇದ್ದಾರೆ. ಆದ್ರೆ ಎಲ್ಲರೂ ಶ್ರೀಮಂತರಾಗಿದ್ದಾರೆ ಅಂತ ಚಾಂದಿನಿಗೆ ಆವಾಗ್ಲೇ ಗೊತ್ತಾಗಿತ್ತು. ಮನುಷ್ಯರಿಗೆ ಬೆಲೆ ಇಲ್ಲ, ಹಣಕ್ಕೆ ಮಾತ್ರ ಬೆಲೆ ಇದೆ ಅನ್ನೋದು ಇವಾಗ್ಲೇ ಚಾಂದಿನಿಗೆ ಅರ್ಥ ಆಗಿದ್ದು. ಹಾಗೆ ಮುಂದೆ ಹೋಗ್ತಾ ಇದ್ದಾಗ ದಾರಿಯಲ್ಲಿ ಒಬ್ರು ವಯಸ್ಸಾದವರು ಕೆಳಗೆ ಬಿದ್ದಿರೋದನ್ನು ನೋಡಿದ್ಲು. ಯಾರಾದ್ರೂ ಸ್ವಲ್ಪ ಅನ್ನ ಹಾಕಿ, ಅನ್ನ ಹಾಕಿ ಪ್ರಭು, ಪುಣ್ಯ ಸಿಗುತ್ತೆ, ಹಸ್ವ ಆಗ್ತಿದೆ. ಅದನ್ನೋಡಿ ಚಾಂದಿನಿ ಆ ವಯಸ್ಸಾದ ಅಜ್ಜಿನ ಎಪ್ಸಿ ಅವಳ ಮನೆಗೆ ಕರ್ಕೊಂಡು ಬಂದು ಹೊಟ್ಟೆ ತುಂಬಾ ಅವರಿಗೆ ಊಟ ಕೊಟ್ಲು, ಅವರಿಗೆ ನೀರೂನು ಕೊಟ್ಲು.
ಅವರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಆ ನೀರನ್ನು ಕುಡಿದ್ರು. ತಕ್ಷಣ ದೇವಕನ್ಯೆಯಾಗಿ ಬದಲಾದ್ರು. ಚಾಂದಿನಿ ಅವರಿಗೆ ಕೈ ಮುಗಿದ್ಲು. ನಾನೊಬ್ಳು ದೇವಕನ್ಯೆ, ಒಂದು ಶಾಪದಿಂದ ವಯಸ್ಸಾದ ಅಜ್ಜಿಯಾಗಿ ಬದಲಾಗಿದ್ದೆ. ಒಳ್ಳೆ ಮನಸ್ಸಿರೋರು ನನಗೆ ಅನ್ನ ಹಾಕಿದ್ರೆ ಅದನ್ನು ತಿಂದಾಗ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳಿದ್ರು. ಅದು ಇವಾಗ ಈ ದಿನ ನಡೆದಿದೆ ಅಂದ್ರೆ ನೀನು ನಿಜವಾಗ್ಲೂ ತುಂಬಾ ಒಳ್ಳೆಯವಳು. ತುಂಬಾ ಸಂತೋಷ ಮಾತೆ. ಸಂತೋಷ ನಿನ್ ಮಾತಲ್ಲಿ ಮಾತ್ರ ಇದೆ, ಅದು ನಿನ್ನ ಮುಖದಲ್ಲಿಲ್ಲ. ನಿನ್ ಕಷ್ಟ ಏನೋ ಅದನ್ನು ಹೇಳಮ್ಮ, ಖಂಡಿತ ನಾ ನನ್ನಿಂದಾದ ಸಹಾಯನ ನಿನಗೆ ಮಾಡ್ತೀನಿ. ಆವಾಗ ಹಾಲಿನ ಬಗ್ಗೆ ಚಾಂದಿನಿ ನಡೆದ ಎಲ್ಲ ವಿಷಯವನ್ನು ಹೇಳಿದ್ಲು. ಆವಾಗ ಆ ದೇವಕನ್ಯೆ ಹಾಲು ಕೊಡುವ ಎರಡು ಹಸುಗಳನ್ನು ಪ್ರತ್ಯಕ್ಷ ಮಾಡಿದ್ರು. ಈ ಮಾಂತ್ರಿಕ ಹಸುಗಳು ಯಾವಾಗಲೂ ನಿನಗೆ ಹಾಲನ್ನು ಕೊಡ್ತಾನೇ ಇರುತ್ತೆ, ಅವುಗಳಿಂದ ನೀನು ಸಂತೋಷವಾಗಿ ಬಾಳ್ಬೋದು ಮಗಳೇ, ಹಾಗಂತ ಹೇಳಿ ದೇವಕನ್ಯೆ ಮಾಯವಾದ್ರು. ಆ ದಿನದಿಂದ ಆ ತಾಯಿ ಮಗಳು ಇಬ್ರು ಆ ಮಾಂತ್ರಿಕ ಹಸುಗಳು ಕೊಡುವ ಹಾಲನ್ನು ಮಾರಿ ಹಣ ಸಂಪಾದನೆ ಮಾಡಿ ತುಂಬಾ ಸಂತೋಷವಾಗಿ ಬಾಳ್ತಾ ಇದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಇದ್ದಕ್ಕಿದ್ದಂತೆ ಊರಲ್ಲಿರುವ ಹಾಲು ಕೊಡುವ ಹಸುಗಳಿಗೆ ಯಾವುದೋ ಮಾಯಾರೋಗ ಬಂತು. ಆದ್ರಿಂದ ಹಸುಗಳು ಹಾಲು ಕೊಡದನ್ನೇ ನಿಲ್ಲಿಸ್ಬಿಡ್ತು. ಹಾಲು ಕರೆಯಕ್ಕೆ ಹೋದಾಗ ಅವುಗಳು ಅವರನ್ನು ಒದಿತಾ ಇತ್ತು. ಆದ್ರಿಂದ ಸಂಪಾದನೆ ಇಲ್ಲದೆ ಕಷ್ಟಪಡ್ತಾ ಇದ್ರು ಊರಿನ ಪ್ರಜೆಗಳು. ಆವಾಗ ಊರಿನ ಪ್ರಜೆಗಳೆಲ್ಲರೂ ಚಾಂದಿನಿ ಹತ್ತಿರ ಬಂದು ನಮ್ಮನ್ನು ಕಾಪಾಡು ಅಂತ ಕೇಳ್ಕೊಂಡ್ರು. ಆದ್ರಿಂದ ತಾಯಿ ಮಗಳು ಇಬ್ರು ಅವ್ರ ಹತ್ರ ಇದ್ದ ಆ ಮಾಂತ್ರಿಕ ಹಸುಗಳಿಂದ ಹಾಲನ್ನು ಕರೆದು ಎಲ್ಲರಿಗೂ ಕೊಡ್ತಾ ಇದ್ರು. ಹಾಗೆ ಎಲ್ರೂ ಸೇರಿ ಸಂತೋಷವಾಗಿ ಬಾಳ್ತಾ ಇದ್ರು.